ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಿಣೇ ಅಗ್ರತಃ ಶಿವರೂಪಾಯ ವೃಕ್ಷರಾಜಾಯ ತೇ ನಮಃ ಮೂಲದಲ್ಲಿ ಸಾನ್ನಿಧ್ಯವು ಮಧ್ಯದಲ್ಲಿ ವಿಷ್ಣು ಸಾನ್ನಿಧ್ಯವು ತುದಿಯಲ್ಲಿ ಶಿವರೂಪದಲ್ಲಿಯೂ ಇರುವ ಹೇ ವೃಕ್ಷರಾಜ ನಿನಗೆ ನಮಸ್ಕಾರ ಎಂಬುದು ವೃಕ್ಷಗಳಲ್ಲಿ ಶ್ರೇಷ್ಠವಾದ ಅಶ್ವತ್ಥ ಮರಕ್ಕೆ ಹಿರಿಯರು ತೋರಿದ ಗೌರವ ಹುಟ್ಟು ಸಾವುಗಳು ಬ್ರಹ್ಮ ಮತ್ತು ಶಿವನ ಸಂಕೇತವಾದರೆ ಇವುಗಳ ಮಧ್ಯೆ ಕೆಲವು ಕಾಲದ ಇರವಿನ ಸಂಕೇತ ವಿಷ್ಣು ಈ ತ್ರಿಮೂರ್ತಿಗಳ ಸಂಗಮವಾದುದರಿಂದಲೇ ಭಾರತೀಯರಿಗೆ ಅಶ್ವತ್ಥ ವೃಕ್ಷ ಪವಿತ್ರವಾದುದು ಅಶ್ವತ್ಥ ವೃಕ್ಷಕ್ಕೆ ಸಂಸ್ಕೃತದಲ್ಲಿ ಹದಿನೆಂಟು ಹೆಸರುಗಳಿವೆ ಅಶ್ವತ್ಥ ಪಿಪ್ಪಲ ಬೋಧಿದ್ರುಮ ಚಲ ಕುಂಜರಾಶನ ಚಲಪತ್ರ ಅಚ್ಯುತಾವಾಸ ಪವಿತ್ರಕ ಶ್ರೀಮಾನ್ ಕ್ಷೀರದ್ರುಮ ವಿಪ್ರ ಮಾಂಗಲ್ಯ ಶ್ಯಾಮಲ ಗುಹ್ಯಪುಷ್ಪ ಸತ್ಯ ಶುಚಿದ್ರುಮ ಧನವೃಕ್ಷ ವೃಕ್ಷ ಎಂದು ಅಶ್ವತ್ಥವು ಮೊರೇಸಿ ಕುಟುಂಬಕ್ಕೆ ಸೇರಿದ ವೃಕ್ಷವಾಗಿದ್ದು ಈ ಕುಟುಂಬದಲ್ಲಿ ನಲವತ್ತೆಂಟು ಜಾತಿಗಳಿಗೆ ಸೇರಿದ ಸಾವಿರದ ಇನ್ನೂರು ಪ್ರಭೇದಗಳನ್ನು ಗುರುತಿಸಲಾಗಿದೆ ಕರ್ನಾಟಕದಲ್ಲಿ ಮೊರೇಸಿ ಕುಟುಂಬಕ್ಕೆ ಸೇರಿದ ಆರು ಜಾತಿಗಳ ಮೂವತ್ತ ನಾಲ್ಕು ಪ್ರಭೇದಗಳು ದಾಖಲಾಗಿವೆ ಅಶ್ವತ್ಥ ಮರಕ್ಕೆ ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ಹೆಸರುಗಳಿವೆ ಸಸ್ಯದ ವೈಜ್ಞಾನಿಕ ಹೆಸರು ಫೈಕಸ್ ರಿಲಿಜಿಯೋಸ ಆಂಗ್ಲ ಭಾಷೆಯಲ್ಲಿ ಪೀಪಲ್ ಸ್ಯಾಕ್ರೆಡ್ ಫಿಗ್ ಇತ್ಯಾದಿ ಬಂಗಾಳಿ ಭಾಷೆಯಲ್ಲಿ ಅಶ್ವತ್ಥ ಗುಜರಾತಿ ಭಾಷೆಯಲ್ಲಿ ಪಿಪ್ರೊ ಪೀಪಲ್ ಹಿಂದಿಯಲ್ಲಿ ಪೀಪಲ್ ಕನ್ನಡದಲ್ಲಿ ಅರಳಿ ಅಶ್ವತ್ಥ ಮಲಯಾಳಂಲ್ಲಿ ಅಶ್ವತಂ ಅವಸೈ ಮರಾಠಿಯಲ್ಲಿ ಪಿಂಪಳ ಅಶ್ವತ್ಥ ತಮಿಳಲ್ಲಿ ಅರಸ ಮರಂ ತೆಲುಗು ಭಾಷೆಯಲ್ಲಿ ಅಶ್ವತ್ಥಮು ಬೋಧಿ ಇತ್ಯಾದಿ ಹೆಸರುಗಳಿಂದ ಕರೆಯಲ್ಪಡುತ್ತದೆ ಅಶ್ವತ್ಥ ಪದದ ನಿರ್ವಚನ ನ ಶ್ವಹ ಥ ಅಂದರೆ ನಾಳೆಗೂ ಅದು ಅಲುಗಾಡದೇ ಇರುವುದಿಲ್ಲ ಸಂಸ್ಕೃತದಲ್ಲಿ ಶ್ವಃ ಅಂದರೆ ನಾಳೆ ತ ಎಂದರೆ ಸ್ಥಿರ ನ ಅಂದರೆ ಇಲ್ಲ ಎಂದರ್ಥ ಇನ್ನೊಂದರ್ಥದಲ್ಲಿ ಅಶ್ವಃ ಎಂದರೆ ಕುದುರೆ ಥ ಎಂದರೆ ಸ್ಥಳ ಅಂದರೆ ಅಶ್ವವಾಗಿ ನಿಂತ ಸ್ಥಳ ಎಂದರ್ಥ ವೇದೋಕ್ತವಾದ ವೃಕ್ಷಗಳಲ್ಲೂ ಶ್ರೇಷ್ಠವಾದ ಅಶ್ವತ್ಥ ವೃಕ್ಷ ಹುಟ್ಟಿದ ಕಥೆಯನ್ನು ಕೃಷ್ಣ ಯಜುರ್ವೇದದ ತೈತ್ತಿರೀಯ ಬ್ರಾಹ್ಮಣದ ಹನ್ನೊಂದು ಮೂರರಲ್ಲಿ ಹೀಗೆ ಪ್ರತಿಪಾದಿಸಲಾಗಿದೆ ಅಗ್ನಿರ್ದೇವೇಭ್ಯೋ ನಿಲಾಯತ ಅಶ್ವರೂಪಂ ಕೃತ್ವ ಸೋ ಅಶ್ವತ್ಥೆ ಸಂವತ್ಸರಮತಿಷ್ಠತ ತದಶ್ವತ್ಥ ಅಶ್ವತ್ಥತ್ವ ಅಗ್ನಿ ತನ್ನನ್ನೇ ಕುದುರೆ ರೂಪವಾಗಿ ರೂಪಾಂತರಿಸಿಕೊಂಡು ದೇವತೆಗಳಿಂದ ದೂರ ಹೋಗಿ ಅಶ್ವವಾಗಿ ಅವಿತಿಟ್ಟುಕೊಂಡಿದ್ದನೋ ಆ ಮರವೇ ಅಶ್ವತ್ಥ ಭಗವದ್ಗೀತೆಯ ಹತ್ತನೇ ಅಧ್ಯಾಯದ ಇಪ್ಪತ್ತಾರನೇ ಶ್ಲೋಕದಲ್ಲಿ ಅಶ್ವತ್ಥ ಸರ್ವವೃಕ್ಷಾಣ ಎಂದು ಊರ್ಧ್ವಮೂಲ ಅಧಃ ಶಾಖಃಃ ಅಶ್ವತ್ಥಂ ಪ್ರಾಘುರವ್ಯಯಂ ಇತ್ಯಾದಿ ವರ್ಣನೆಗಳನ್ನು ಕಾಣುತ್ತೇವೆ ಧಾರ್ಮಿಕವಾದ ಆಲೋಚನೆಗಳಲ್ಲಿ ಅಶ್ವತ್ಥವು ಒಂದು ಯಾಜ್ಞೀಯ ವೃಕ್ಷ ಆದಿಭೌತಿಕ ಆದಿದೈವಿಕ ಆಧ್ಯಾತ್ಮಿಕ ಸಾಧನೆಗೆ ಇದು ದಾರಿ ಎಂದು ಹೇಳಲಾಗಿದೆ ಹಾಗಾಗಿ ಇದೊಂದು ಜೀವನ ವೃಕ್ಷ ಆದಿಭೌತಿಕ ನೂರಾರು ಪ್ರಾಣಿ ಪಕ್ಷಿಗಳಿಗೆ ಆಹಾರ ನೆರಳು ಮತ್ತು ಆಶ್ರಯ ನೀಡಿದ ವೃಕ್ಷವಿದು ಇದರ ಆಯುಸ್ಸು ಬಹುದೀರ್ಘ ಸಸ್ಯ ಸಂಕುಲಗಳಲ್ಲೇ ಗರಿಷ್ಠ ಆದಿದೈವಿಕ ಯಜ್ಞಯಾಗಾದಿಗಳಿಗೆ ಪೂರಕವಾದುದು ಗೌತಮ ಬುದ್ಧನಿಗೆ ಜ್ಞಾನೋದಯವಾದದ್ದು ಬುದ್ಧಗಯಾದ ಅರಳಿ ಮರದ ಕೆಳಭಾಗದಲ್ಲಿಯೇ ಅರಳಿ ಮರ ಸಹಸ್ರಾರು ವರ್ಷಗಳ ಕಾಲ ಉಳಿಯಬಲ್ಲುದು ಬೆಳೆಯಬಲ್ಲದು ಎಂಬುದಕ್ಕೆ ಸಾಕ್ಷಿಯಾಗಿ ಶ್ರೀಲಂಕಾದಲ್ಲಿ ಕ್ರಿಸ್ತ ಪೂರ್ವ ಇನ್ನೂರ ಎಂಬತ್ತೆಂಟರಲ್ಲಿ ನೆಟ್ಟ ಗಿಡ ಇನ್ನೂ ಬದುಕಿದೆ ಅಶೋಕ ಚಕ್ರವರ್ತಿ ಬೌದ್ಧಮತವನ್ನು ಇತರ ದೇಶಗಳಲ್ಲೂ ಪ್ರಸಾರ ಮಾಡುತ್ತಿದ್ದಾಗ ಶ್ರೀಲಂಕಾಗೆ ಕಳುಹಿಸಿದ ಅರಳಿ ಮರ ಕ್ರಿಸ್ತಶಕ ಸಾವಿರದ ಎಂಟುನೂರ ಐವತ್ತೆರಡರಲ್ಲೂ ಚೆನ್ನಾಗಿ ಬೆಳೆಯುತ್ತಿತ್ತು ಇದನ್ನು ಅಲ್ ಬರೂನಿ ಫಾಹಿಯಾನ್ ಮೊದಲಾದವರು ಉಲ್ಲೇಖಿಸಿದ್ದಾರೆ ಪ್ರಸ್ತುತ ಈ ಅಶ್ವತ್ಥ ವೃಕ್ಷದ ವಯಸ್ಸು ಸುಮಾರು ಎರಡು ಸಾವಿರದ ಮುನ್ನೂರ ಹತ್ತು ವರ್ಷ ಪಾವಿತ್ರ್ಯತೆಯ ದೃಷ್ಟಿಯಿಂದ ಇದೊಂದು ಓಂಕಾರ ರೂಪಿ ಅಕಾರ ಮೂಲರೂಪೇಣ ಉಕಾರ ಸ್ತಂಭ ಶಾಕಿನೇ ಮಕಾರ ಫಲಪುಷ್ಪಾಯ ವೃಕ್ಷರಾಜಾಯ ತೇ ನಮಃ ಪ್ರಸ್ತುತ ಶ್ಲೋಕದಲ್ಲಿ ಅಶ್ವತ್ಥ ವೃಕ್ಷ ಮೂಲವನ್ನು ಅಕಾರ ರೂಪದಲ್ಲಿಯೂ ಗೆಲ್ಲುಗಳನ್ನು ಉಕಾರ ರೂಪವಾಗಿಯೂ ಮಕಾರ ರೂಪದಲ್ಲಿ ಫಲಪುಷ್ಪಗಳನ್ನು ಉಲ್ಲೇಖಿಸಲಾಗಿದೆ ಪ್ರಾಚೀನ ಪವಿತ್ರವನ ನಿರ್ಮಾಣ ಪರಿಕಲ್ಪನೆಯಲ್ಲಿ ನಕ್ಷತ್ರವನ ನವಗ್ರಹವನ ರಾಶಿವನ ಶತೌಷಧಿವನ ಅಕ್ಷರವನ ಮೊದಲಾದವುಗಳು ಪರಿಸರ ಸಂರಕ್ಷಣೆಯ ಮೂಲ ಉದ್ದೇಶವನ್ನು ಹೊಂದಿವೆ ಹಳ್ಳಿಗಳಲ್ಲಿ ನಾಗವನ ದೇವರ ಕಾಡು ಮೊದಲ ಉದ್ದೇಶವೂ ಇದೇ ಆಗಿದೆ ಪ್ರಾಚೀನವನ ನಿರ್ಮಾಣ ಯೋಜನೆಯ ಪ್ರತಿ ಹಂತದಲ್ಲೂ ಅಶ್ವತ್ಥ ವೃಕ್ಷಕ್ಕೆ ವಿಶೇಷ ಗೌರವ ಸಂದಿದೆ ಕಾಳಿದಾಸನು ತನ್ನ ಮಂಗಲಾಷ್ಟಕದಲ್ಲಿ ಅಶ್ವತ್ಥೋ ವಟವೃಕ್ಷ ಚಂದನತರು ಮಂದಾರ ಕಲ್ಪದ್ರುಮೌ ಜಂಬೂ ನಿಂಬ ಕದಂಬ ಚೂತ ಸರಳ ವೃಕ್ಷಾಶ್ಚಯೇ ಕ್ಷೀರಿಣಃ ಸರ್ವೇ ತೇ ಫಲಮಿಶ್ರಿಂತ ಪ್ರತಿಂ ಸರ್ವತೋ ರಮ್ಯಂ ಚೈತ್ರರ ಸನಂದನವನ ಕು ಮಂಗಲಂ ಎಂದು ಹೇಳಿ ಸಕಲ ವೃಕ್ಷಗಳು ನಮಗೆ ಮಂಗಳವನ್ನುಂಟು ಮಾಡಲಿ ಎಂದಿದ್ದಾನೆ ವನ್ಯಶಾಸ್ತ್ರ ಸಮಿತಾ ಎಂಬ ಗ್ರಂಥದಲ್ಲಿ ಮಹಾವೃಕ್ಷವು ಮಹಾಪಾಪಗಳ ನಿವಾರಕವು ನಾರಾಯಣ ಸ್ವರೂಪವೂ ಜಗತ್ಪತಿಯೂ ಆದ ಬೋಧಿವೃಕ್ಷವೇ ನೀನು ಕ್ಷೇಮವನ್ನುಂಟು ಮಾಡು ಎಂಬುದನ್ನು ಬೋಧಿದ್ರೂಮ ಮಹಾವೃಕ್ಷ ಮಹಾಪಾಪ ನಿವಾರಣ ನಾರಾಯಣ ನಾರಾಯಣಸ್ವರೂಪಸ್ವಂ ಕ್ಷೇಮಂ ಕುರು ಜಗತ್ಪತೆ ಎಂದು ಬೇಡಿಕೊಳ್ಳಲಾಗಿದೆ ವಾಣಿಜ್ಯೀಕರಣದ ಈ ಯುಗದಲ್ಲಿ ಮನುಷ್ಯ ವ್ಯಾಪಾರಿ ಮನೋಭಾವವನ್ನು ಹೊಂದಿದ್ದಾನೆ ಕೊಳ್ಳುಬಾಕ ಸಂಸ್ಕೃತಿ ಮಾರಿಭೂತ ಅಂದರೆ ಎಲ್ಲವನ್ನೂ ಮಾರಾಟದ ವಸ್ತುವನ್ನಾಗಿಸುವುದು ಕೊಳ್ಳಿಭೂತ ಎಂದರೆ ಅಗತ್ಯತೆ ಅನಗತ್ಯತೆಗಳ ಬಗ್ಗೆ ಚಿಂತಿಸದೆ ಕೊಳ್ಳುವ ಶಕ್ತಿಯನ್ನು ವರ್ಧಿಸುವ ಯೋಜನೆಗಳಿಗೆ ಶರಣಾಗಿದ್ದಾನೆ ಆ ಕಾರಣದಿಂದ ಸಹಜವಾದ ಕಾಡುಗಳನ್ನು ಕಡಿದು ರಬ್ಬರ್ ಅಡಿಕೆ ಮೊದಲಾದ ಮೊನೋಕಲ್ಚರ್ ಬೆಳೆಗಳಿಗೆ ಶರಣಾಗಿದ್ದಾನೆ ಶಾಸ್ತ್ರಗಳು ಇವನ್ನು ಎಂದೋ ವಿರೋಧಿಸಿ ಹೀಗೆ ಎಚ್ಚರಿಸುತ್ತದೆ ಕಡಿಯಬಾರದ ಮರಗಳನ್ನು ಹೀಗೆ ಉಲ್ಲೇಖಿಸುತ್ತದೆ ಮಾರ್ಗವೃಕ್ಷಂ ಸ್ಮಶಾನೇ ಚ ದೇವವೃಕ್ಷಂ ತಥೈವ ಚ ತ್ರೀಶೀರ್ಷಾನ್ ಬಹುಶೀರ್ಷಾಂಶ ಪುಷ್ಪವೃಕ್ಷಾನ್ ವಿವರ್ಜಯೇತ್ ಅಂದರೆ ದಾರಿಯ ಬದಿಯಲ್ಲಿರುವ ಮರವನ್ನು ಸ್ಮಶಾನದ ಮರವನ್ನು ಅಶ್ವತ್ಥ ಅಶೋಕ ನೆಲ್ಲಿ ಮೊದಲಾದ ದೇವವೃಕ್ಷವನ್ನು ಮೂರು ಟೊಂಗೆಗಳಿರುವ ಅಥವಾ ಅತ್ಯಧಿಕ ಟೊಂಗೆಗಳಿರುವ ಮರಗಳನ್ನು ಹೂ ಬಿಡುವ ಮರಗಳನ್ನು ಕಡಿಯಬಾರದು ಹಾಗೂ ಯಾವ ಕಾರ್ಯಕ್ಕೂ ಅವನ್ನು ಬಳಸಬಾರದು ಎಂದು ವಿಧಿ ನಿಷೇಧಗಳನ್ನು ಪ್ರತಿಪಾದಿಸುತ್ತದೆ ಇಷ್ಟು ಮಾತ್ರವಲ್ಲದೆ ಮರಗಳ ಬುಡವನ್ನು ಕಡಿದರೆ ಅವನ ಕುಲವು ನಾಶವಾಗುವುದು ವೃಕ್ಷಗಳ ಟೊಂಗೆಗಳನ್ನು ಕಡಿದವನು ಮೂಕನಾಗುವನು ಅಷ್ಟೇ ಅಲ್ಲದೆ ನೂರಾರು ಚಿಂತೆಗಳು ವ್ಯಾಧಿಗಳು ಸಂಭವಿಸುವು ಎಂದು ಎಚ್ಚರಿಕೆಯನ್ನು ನೀಡಿದ್ದಾರೆ ಪ್ರಾಚೀನರು ಅಶ್ವತ್ಥ ವೃಕ್ಷಕ್ಕೆ ಎಷ್ಟು ಪ್ರಾತಿನಿಧ್ಯವನ್ನು ಹೇಳುತ್ತಿದ್ದರು ಎಂಬುದಕ್ಕೆ ಸಾಕ್ಷಿಯಾಗಿ ಇರುವ ಮಾತಿದು ಅಶ್ವತ್ಥವು ಬೆಳೆದ ಪ್ರದೇಶದಲ್ಲಿ ಎಲ್ಲ ಧಾನ್ಯಗಳು ಸಮೃದ್ಧವಾಗುತ್ತವೆ ಎಂಬುದನ್ನು ಅಶ್ವತ್ಥೇನ ಜ್ಞೇಯ ನಿಷ್ಪತ್ತಿ ಸರ್ವಸಸ್ಯಾನಾಂ ಎಂದು ಪ್ರತಿಪಾದಿಸಿದ್ದಾರೆ ರಾಮಾಯಣದ ದರ್ಶನವಾದವರಿಗೆ ಪಂಚವಟಿ ಎಂಬ ಹೆಸರು ಮನೋಜ್ಞವಾದುದು ಎಷ್ಟೋ ಜನರಿಗೆ ಇದೊಂದು ಕಾಡಿನ ಹೆಸರು ಮಾತ್ರ ಆದರೆ ಪಂಚವಟಿ ಎಂಬ ಹೆಸರು ಬಂದಿರುವುದೇ ಐದು ಪ್ರಮುಖವಾದ ವೃಕ್ಷಗಳಿಂದ ಅಶ್ವತ್ಥಂ ಬಿಲ್ವಂ ವೃಕ್ಷಂ ಚ ಅಶ್ವತ್ಥಂ ಚ ವಟಂ ಧಾತ್ರೀಂ ಅಶೋಕದಂ ವಟಪಂಚಕಿತ್ಯುಕ್ತ ಸ್ಥಾಪಯೇತ್ ಪಂಚವೃಕ್ಷಕಃ ಅರ್ಥಾತ್ ಅಶ್ವತ್ಥ ಬಿಲ್ವವೃಕ್ಷ ಆಲದ ಮರ ನೆಲ್ಲಿ ಅಶೋಕ ಅಶೋಕವೃಕ್ಷ ಇವು ವೃಕ್ಷಪಂಚಕಗಳು ಅಥವಾ ಪಂಚವಟೀ ಎಂದು ಉಕ್ತವಾಗಿವೆ ಈ ಐದು ವೃಕ್ಷಗಳನ್ನು ನೆಟ್ಟು ಬೆಳೆಸಬೇಕು ಅಶ್ವತ್ಥ ವೃಕ್ಷದ ಮಹತ್ವವನ್ನು ವನ್ಯಶಾಸ್ತ್ರ ಸಮಿತ ಕೃಷಿ ಪರಾಶರ ವೃಕ್ಷಾಯುರ್ವೇದ ಮೊದಲಾದ ಗ್ರಂಥಗಳು ಮತ್ತೂ ವಿಸ್ತಾರವಾಗಿ ವಿವರಿಸಿವೆ ಅಶ್ವತ್ಥ ವೃಕ್ಷದ ಸುತ್ತಲೂ ಹತ್ತು ಹಸ್ತಗಳ ಪರಿಮಾಣದ ಪ್ರದೇಶವು ವಿಷ್ಣುವಿನ ಪವಿತ್ರವಾದ ಕ್ಷೇತ್ರವಾಗಿದೆ ಅಶ್ವತ್ಥ ವೃಕ್ಷದ ನೆರಳಿನಲ್ಲಿರುವ ನೀರು ತ್ರಿಪಥಗಾಮಿನಿಯಾದ ಗಂಗಾಜಲದಂತೆ ಪವಿತ್ರವಾಗಿದೆ ಎಂಬುದನ್ನು ಅಶ್ವತ್ಥ ಮೂಲೆ ದಶಹಸ್ತ ಮಾತ್ರಂ ಕ್ಷೇತ್ರಂ ಪವಿತ್ರಂ ಪುರುಷೋತ್ತಮಸ್ಯ ಅಶ್ವತ್ಥ ಛಾಯಾ ಸಲಿಲಸ್ಯ ಮಧ್ಯೆ ವಿಶೇಷತೋ ವೈ ತ್ರಿಪತೈವ ಗಂಗಾ ಎಂದು ವರ್ಣಿಸಲಾಗಿದೆ ವೃಕ್ಷಗಳು ಭೂಮಂಡಲದಲ್ಲಿ ಪುತ್ರಹೀನರಿಗೆ ಪುತ್ರಪ್ರಾಪ್ತಿಯನ್ನು ಉಂಟು ಮಾಡುತ್ತವೆ ಅಶ್ವತ್ಥ ವೃಕ್ಷದ ಸಹವಾಸ ಮತ್ತು ಗೋಮಾತೆಯ ಸೇವೆ ಇವುಗಳು ಗಂಗಾ ಸ್ನಾನವನ್ನು ಮಾಡಿದ ಪುಣ್ಯಕ್ಕೆ ಸಮವಾದ ಫಲವನ್ನು ಕೊಡುತ್ತವೆ ಅಶ್ವತ್ಥ ವೃಕ್ಷದ ಎಲೆಯಲ್ಲಿ ಬೇವಿನ ಹಣ್ಣನ್ನು ಭಗವಾನ್ ಶಂಕರನಿಗೆ ಅರ್ಪಿಸಿದಲ್ಲಿ ಅದು ಅರ್ಪಿಸಿದವನಿಗೆ ಸುವರ್ಣದ ತುಲಾಭಾರವನ್ನು ಶಂಕರನಿಗೆ ಅರ್ಪಿಸಿದ ಪುಣ್ಯವನ್ನು ಕೊಡುವುದು ಅಶ್ವತ್ಥ ವೃಕ್ಷವನ್ನು ಏಳು ಸಾರಿ ಪ್ರದಕ್ಷಿಣೆ ಮಾಡಿ ಅಭಿವಂದಿಸಿದರೆ ಶನಿಯ ಪ್ರೀತಿಯನ್ನು ಹೊಂದಿ ಮನುಷ್ಯನು ಇಷ್ಟಾರ್ಥವನ್ನು ಪಡೆಯುವನು ಅಶ್ವತ್ಥ ವೃಕ್ಷವನ್ನು ಶನಿವಾರದಂದು ಸ್ಪರ್ಶಿಸಿ ಪೂಜಿಸಬೇಕು ಅನ್ಯವಾರಗಳಲ್ಲಿ ಅಶ್ವತ್ಥ ವೃಕ್ಷಕ್ಕೇ ನಮಸ್ಕರಿಸಿ ಪೂಜಿಸಬೇಕು ಅಶ್ವತ್ಥ ಆಲ ಬಿಲ್ವ ವೃಕ್ಷಗಳ ಯಾವ ಭಾಗವನ್ನಾದರೂ ಕತ್ತರಿಸಿದರೆ ಬ್ರಹ್ಮಹತ್ಯಾ ದೋಷಕ್ಕೆ ಪಾತ್ರನಾಗುವನು ಸೌದೆಯನ್ನು ಸಂಗ್ರಹಿಸುವುದಕ್ಕಾಗಿಯೂ ಈ ವೃಕ್ಷಗಳ ಛೇದನವನ್ನು ಮಾಡಬಾರದು ಇತ್ಯಾದಿಗಳು ವೃಕ್ಷ ಸಂರಕ್ಷಣೆಗೆ ಪ್ರಾಚೀನರು ಕೊಟ್ಟ ಪ್ರಾತಿನಿಧ್ಯ ವಿಚಾರಗಳಾಗಿವೆ ಭಾರತೀಯ ಪರಿಕಲ್ಪನೆಯಲ್ಲಿ ಬದುಕೆಂಬುದು ಚತುರ್ವರ್ಗ ಫಲಪ್ರಾಪ್ತಿಗೆ ಕಾರಣವಾಗಬೇಕು ಧರ್ಮ ಅರ್ಥ ಕಾಮ ಮೋಕ್ಷಗಳೆಂಬ ಈ ನಾಲ್ಕರಲ್ಲಿ ಮೋಕ್ಷವೇ ಆತ್ಯಂತಿಕ ಧ್ಯೇಯ ಈ ದೃಷ್ಟಿಯಿಂದ ಗಿಡಗಳನ್ನು ನೆಟ್ಟು ಬೆಳೆಸಿದವನಿಗೆ ನರಕಪ್ರಾಪ್ತಿ ಇಲ್ಲವೇ ಇಲ್ಲ ಎಂಬುದಾಗಿ ಈ ರೀತಿ ಹೇಳಲಾಗಿದೆ ಅಶ್ವತ್ಥಮೇಕಂ ಪಿಚುಮಂದಮೇಕಂ ನ್ಯಗ್ರೋಧಮೇಕಂ ದಶಚಿಂಚಿಣೀಶ್ಚ ಕಪಿತ್ತ ಬಿಲ್ವಾಮಲಕಿತ್ರಯಂ ಚ ಪಂಚಾಮ್ರರೋಪಿ ನರಕಂನ ಯಾತಿ ಅಂದರೆ ಒಂದೊಂದು ಅಶ್ವತ್ಥ ಕೈಬೇವು ಆಲ ಹತ್ತು ಹುಣಸೇಗಿಡ ಮೂರು ಮೂರರಂತೆ ಬೇಲ ಬಿಲ್ವ ನೆಲ್ಲಿ ಹಾಗೂ ಐದು ಮಾವಿನ ಗಿಡಗಳನ್ನು ನೆಟ್ಟವನಿಗೆ ನರಕದ ದರ್ಶನವಾಗುವುದಿಲ್ಲ ಎಂದು ವೃಕ್ಷ ಹನನದ ಈ ಶತಮಾನದಲ್ಲಿ ಯಾವುದೇ ವೃಕ್ಷವನ್ನು ಕಡಿದರೆ ಕನಿಷ್ಠ ಐದು ಅಶ್ವತ್ಥ ಗಿಡಗಳನ್ನು ಬೆಳೆಸಬೇಕೆಂದು ಪ್ರಾಚೀನರ ಒತ್ತಾಸೆಯಾಗಿತ್ತು ನಕ್ಷತ್ರಾಧಿಪತಿಯಾಗಿಯೂ ಪುಷ್ಯ ನಕ್ಷತ್ರದವರಿಗೆ ಅಶ್ವತ್ಥವು ವೃಕ್ಷವಾಗಿರುತ್ತದೆ ಮನೆಯ ಈಶಾನ್ಯ ಭಾಗದಲ್ಲಿ ಅಶ್ವತ್ಥ ಗಿಡವನ್ನು ನೆಟ್ಟು ಪೋಷಿಸಬೇಕೆಂಬುದು ವಾಸ್ತುಶಾಸ್ತ್ರದ ಚಿಂತನೆ ಇದರಲ್ಲೂ ಮತಭೇದಗಳಿವೆ ಜಾನಪದರ ಪರಂಪರೆಯಲ್ಲೂ ಅಶ್ವತ್ಥದ ವೃಕ್ಷಕ್ಕೆ ವಿಶೇಷ ಗೌರವವಿದೆ ವ್ರತ ಪೂಜೆಗಳಲ್ಲಿ ಅಶ್ವತ್ಥದ ಚಮಚ ಎಲೆ ಇತ್ಯಾದಿಗಳ ಬಳಕೆಯನ್ನು ಮಾಡಲಾಗಿದೆ ಔಷಧೀಯ ಗುಣಗಳನ್ನು ಕಂಡುಕೊಳ್ಳಲಾಗಿದೆ ಕೊರೋನಾ ಕಷ್ಟ ಕಾಲದಲ್ಲಿ ಬಹಳಷ್ಟು ಜನ ಆಮ್ಲಜನಕದ ಕೊರತೆಯಿಂದಲೇ ಮೃತರಾದದ್ದು ಇತಿಹಾಸ ಈ ದೃಷ್ಟಿಯಿಂದ ಅಶ್ವತ್ಥ ವೃಕ್ಷಕ್ಕೆ ವಿಶೇಷ ಗೌರವವಿದೆ ಸಾಮಾನ್ಯವಾಗಿ ಅರಳಿ ಮರ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಮ್ಲಜನಕವನ್ನು ನೀಡುತ್ತದೆ ಆಲದ ಮರ ಇಪ್ಪತ್ತು ಗಂಟೆ ಬೇವಿನ ಮರ ಹದಿನೆಂಟು ಗಂಟೆ ಆಮ್ಲಜನಕ ನೀಡುತ್ತದೆ ಒಂದು ಲೆಕ್ಕಾಚಾರದ ಪ್ರಕಾರ ಒಂದು ಅಶ್ವತ್ಥ ಗಿಡವು ಒಂದು ದಿನಕ್ಕೆ ಒಂದು ಸಾವಿರ ಜನರಿಗೆ ಬೇಕಾದ ಆಮ್ಲಜನಕವನ್ನು ನೀಡುತ್ತದೆ ಅಶ್ವತ್ಥ ತನ್ನ ಜೀವನಾವಧಿಯಲ್ಲಿ ಏಳ್ನೂರ ಐವತ್ತು ಕೋಟಿ ರೂಪಾಯಿ ಬೆಲೆ ಬಾಳುವ ಆಮ್ಲಜನಕವನ್ನು ಉಚಿತವಾಗಿ ನೀಡುತ್ತದೆ ಪ್ರಾಚೀನ ಭಾರತಕ್ಕೆ ದಂಡಕಾರಣ್ಯ ಎಂಬ ಹೆಸರಿತ್ತು ಇಲ್ಲಿದ್ದ ಸಮೃದ್ಧವಾದ ಕಾಡಿನ ಕಾರಣಗಳಿಂದ ಮಳೆ ಬೆಳೆ ಗಾಳಿ ಸಮೃದ್ಧವಾಗಿಯೇ ದೊರೆಯುತ್ತಿತ್ತು ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯಶ್ಯಾಮಲಂ ಎಂಬ ಮಾತು ಸತ್ಯವೂ ಆಗಿತ್ತು ಇಂದು ಇವೆಲ್ಲವೂ ಶಾಬ್ದಿಕವಾಗಿ ಉಳಿಯಿತೇ ಹೊರತು ಕಾರ್ಯರೂಪಗಳಲ್ಲಿ ಇಲ್ಲ ದೆಹಲಿಯಲ್ಲಿ ಉಂಟಾಗುತ್ತಿರುವ ವಾತಾವರಣ ಮಾಲಿನ್ಯಕ್ಕೆ ಪರಿಹಾರವಾಗಿ ದೆಹಲಿಯ ರಸ್ತೆಯ ಇಕ್ಕೆಲಗಳಲ್ಲಿ ಅಶ್ವತ್ಥ ಗಿಡಗಳನ್ನು ನೆಡುವ ಆಂದೋಲನವಾಗುತ್ತಿದೆ ಹಾಸನ ಬೆಂಗಳೂರು ರಸ್ತೆ ಹೆಂಚಿನಲ್ಲೂ ಅಶ್ವತ್ಥ ಆಂದೋಲನ ಆಗುತ್ತಿದೆ ಕಟ್ಟಿಗೆಗೂ ಉಪಯೋಗ ರಹಿತವಾಗಿದ್ದರೂ ಧಾರ್ಮಿಕ ಪಾರಿಸರಿಕ ನೆಲೆಯಲ್ಲಿ ಬಹಳಷ್ಟು ಉಪಯೋಗಿ ಆದ ಅಶ್ವತ್ಥ ವೃಕ್ಷಾಂದೋಲನ ಭಾರತದಾದ್ಯಂತ ನಡೆದರೆ ಶೀಘ್ರದಲ್ಲೇ ಬರಬಹುದಾದ ಆಕ್ಸಿಜನ್ ಸಿಲಿಂಡರ್ ಕಟ್ಟಿಕೊಳ್ಳುವ ಕರ್ಮದಿಂದ ಪಾರಾಗಬಹುದಾಗಿದೆ ಕನಿಷ್ಠ ಮನೆಗೊಂದು ಅಶ್ವತ್ಥ ಚಳವಳಿ ಪ್ರಾರಂಭವಾದರೆ ನೆಮ್ಮದಿಯಿಂದ ಉಸಿರಾಡಬಹುದಾಗಿದೆ ಈ ದೃಷ್ಟಿಯಿಂದ ಈ ಚಳವಳಿ ನಮ್ಮ ಅಂತರಂಗದಲ್ಲಿ ಪ್ರಾರಂಭವಾಗಿ ಜನಾಂದೋಲನವಾಗಬೇಕಾಗಿದೆ ಕಾಲಕ್ಕೆ ಕಾಲಕ್ಕೆ ಮಳೆ ಸುರಿದು ಬರಲಿ ಈ ಭೂಮಿ ಎಂದೆಂದು ಹಸಿರಾಗಿ ಇರಲಿ ದೇಶಕ್ಕೆ ಕಷ್ಟ ಆಪತ್ತು ಬಾರದೇ ಇರಲಿ ಸಜ್ಜನರು ಎಂದೆಂದು ಸುಖವಾಗಿ ಇರಲಿ ಸಜ್ಜನರು ಎಂದೆಂದು ಸುಖವಾಗಿ ಇರಲಿ